ಮಾಡಿದ ವ್ಯಾಧರಾಜು ಅದೇ ರೀತಿಯಲ್ಲಿ ಮನೆ ಮನೆಗೆ ಹೋಗಿ ಅವನ ಮನಸ್ಸಿಗೆ ಹೋಗಿ ಮುಖ್ಯ ಪ್ರಾಣ ದೇವರಿಗೆ ಪ್ರತಿಷ್ಠೆ ಅರಿವಾಯಿತು. ನನ್ನ ಕೇಳಿದ್ರು ಯಾಕೆ ಹೈಗ್ರೀವ ಗುಡಿಯಲ್ಲಿ ಹೈಗ್ರೀವ ಸ್ವಗಳಿಲ್ಲ ಅಂತ ಹೇಳಿದ್ರು. ನನಗೂ ತುಂಬಾ ಇಷ್ಟ ಇತ್ತು ಹೈಗ್ರೀವ ನರಸಿಂಹ ವರದರಾಜ ದೇವನಾಥ ರಜವ ಅಷ್ಟೊಂದು ದೇವರಿದ್ದಾರೆ. ಅದು ನಮ್ಮ ಮಾತುಗಳಿಗೆ ಒಂದು ಕೃಮಾಂಗಲ್ಯಂ ಸೋಣ ಅದ ಮರಿ ಗಾಯತ್ರಿ ಜಪ ಅರಿವಾಯಿಸ್ತದೆ ತಿರುಮಾಂಗಲ್ಯ. ಇದು ಎಲ್ಲರೂ ಗುರು ಮಂತ್ರ ಜಪ ಮಾಡಬೇಕು. ಅದನ್ನು ಸ್ಟ್ರೆಸ್ ಮಾಡಲಿಕ್ಕೆ ತಮಿಳುನಾಡು ಇಡೀ ಆಗಿ ಎಲ್ಲ ಕಡೆ ಹೋಗಿ ಅರಿವಾಯಿಸ್ತಿಯಲ್ಲಿ ಪ್ರಮುಖವಾಗಿ ಕೈಯಲ್ಲಿ ತಗೊಂಡು ನಮ್ಮ ಮಾತುಗಳಿಗೆ ಅವರಿಗೆ ಪಲ್ಲಾಂಡ್ರು ನಾ 4000 ಹೇಳ್ತಾ ನಮ್ಮ 40 ಶ್ಲೋಕ ಅರಿವಾಯಿಸ್ತೀವಿ. ಅದನ್ನು ಗುರು ಮಂತ್ರವಾಗಿ ಜಪ ಮಾಡಬೇಕು, ನಿಧಾನವಾಗಿ ಜಪ ಮಾಡಬೇಕು. ದಕ್ಷಿಣ ಬೇಡ, ಏನಾದ ಶಕ್ತಿ ಕೊಡ್ರಿ, ಊಟ ಬೇಡ ಅಂತ ಹೇಳಿ ಮನೆ ಮನೆಗೆ ಹೋಗಿ ಮಾಡ್ತಾ ಇದ್ದಾರೆ ಸಮಿತಿಯವರು. ನೀವು ನಿಮ್ಮ ಮೂಲಕ ಅರಿವಾಯಿಸಿ ಮಾಡ್ರಿ, ನಮಗೆ ಒಂದು ಫೋನ್ ಮಾಡ್ರಿ, ನಿಮ್ಮ ಮನೆಗೆ ಒಂದು ಅರಿವಾಯಿಸಿ ಫ್ರೀ ಆಗಿ ಮಾಡಿಕೊಡ್ತೇವೆ. ಇದರಲ್ಲಿ ನಾವು ಮಾದರು, ನಮ್ಮ ಹತ್ರ ಪುಸ್ತಕ ಇದೆ, ಇದರ ಹಣದ ಪ್ರಶ್ನೆ ಇಲ್ಲ. ಊಟ ಬೇಕು ಯಾವ್ದು ಬೇಡ, ಅರಿವಾಯಿಸಿ.